ಪ್ರೀತಿಯ ವಿದ್ಯಾರ್ಥಿನಿಯರೇ, ಈಗ ಮೊದಲಿಗೆ ಕವಿತ್ರಿಯವರ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಳ್ಳೋಣ. ಲಲಿತಾ ಸಿದ್ದಬಸಯ್ಯ ಅವರು ತುಮಕೂರು ಜಿಲ್ಲೆಯ ಕೊರಟಗೇರಿಯಲ್ಲಿ 27/2/1955 ಜನಿಸಿದರು. ಇವರು ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠ ಕವಿಯತ್ರಿಯಾಗಿ ಹೆಸರು ಗಳಿಸಿದ್ದಾರೆ. ಪ್ರಸ್ತುತ ತುಮಕೂರು ಒಂದು ಊರಿನಲ್ಲಿ ಇವರು ವಾಸವಾಗಿದ್ದಾರೆ. ಲಲಿತಾ ಸಿದ್ದಬಸಯ್ಯ ಅವರು ಕತೆಗಾರರಾಗಿ ಕವಿಯತ್ರಿಯಾಗಿ ತಮ್ಮ ಒಂದು ಸಾಹಿತ್ಯ ಕೊಡುಗೆಯನ್ನು ನೀಡಿದ್ದಾರೆ. ಮೊದಲಿಗೆ ಕಥಾ ಸಂಕಲನಗಳಲ್ಲಿ ಮಿಸ್ಟರ್ ಛತ್ರಪತಿ ಆನೆಘಟ್ಟ ಕಥಾ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಇವರಿಗೆ ಹೆಚ್ಚಿನ ಒಂದು ಒಲವು ಕವನಗಳನ್ನು ರಚನೆ ಮಾಡುವುದರಲ್ಲಿ, ಕಾವ್ಯ ಕ್ಷೇತ್ರದಲ್ಲಿ ಇವರ ಒಂದು ಅಭಿರುಚಿ ಅಭಿವ್ಯಕ್ತಿಯನ್ನು ನಾವು ಕಾಣ್ತೀವಿ. ಮುಖ್ಯವಾಗಿ ಇವರ ಒಂದು ಕವನ ಸಂಕಲನಗಳನ್ನು ಹೇಳೋದಾದರೆ, ಮೊದಲ ಸಿರಿ, ಇಹದ ಸ್ವರ, ಬಿಡಿಹರಳು, ಕಬ್ಬಿನೆಲ, ದಾರಿ ನೆಂಟ, ಇನ್ನೊಂದು ಸಭಾಪರ್ವ, ಇವು ಇವರ ಪ್ರಮುಖ ಕಥಾ ಸಂಕಲನಗಳು, ಸಾರಿ ಕವನ ಸಂಕಲನಗಳು. ಈ ಕವಿಯತ್ರಿಯವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬಿಎಂ ಶ್ರೀ ಕಾವ್ಯ ಪ್ರಶಸ್ತಿ, ಪೂತೀನ ಕಾವ್ಯ ಪ್ರಶಸ್ತಿ, ಮಾಣಿಕಬಾಯಿ ಕಾವ್ಯ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಹೀಗೆ ಮೊದಲಾದ ಹಲವು ಗೌರವ ಪುರಸ್ಕಾರಗಳಿಗೆ ಲಲಿತಾ ಸಿದ್ದಬಸಯ್ಯ ಅವರು ಭಾಜನರಾಗಿದ್ದಾರೆ. ಬದುಕಿನಲ್ಲಿ ಬರುವ ಸಾವಿರ ನೋವುಗಳನ್ನು, ಸಂಕಟಗಳನ್ನು, ಸಮಸ್ಯೆ ಸವಾಲು ತೊಡಕುಗಳನ್ನು ಸುಮ್ಮನೆ ದಾಟುವ ಜನಪದ ಹೆಣ್ಣಿನ ಅದ್ವಿತೀಯ ಜೀವನ ಪ್ರೇಮ ಮತ್ತು ಧಾರಕ ಶಕ್ತಿಯನ್ನು ತಮ್ಮ ಕಾವ್ಯದ ಕೇಂದ್ರವಾಗಿರಿಸಿಕೊಂಡು ಸಾಹಿತ್ಯ ರಚನೆ ಮಾಡಿದ್ದಾರೆ, ಕವನಗಳನ್ನು ರಚನೆ ಮಾಡಿದ್ದಾರೆ ಲಲಿತಾ ಸಿದ್ದಬಸಯ್ಯ ಅವರು. ಈ ಲಲಿತಾ ಸಿದ್ದಬಸಯ್ಯ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಕವನವನ್ನು ಧನ್ಯವಾದಗಳು, ಈ ಕವನವನ್ನು ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಪ್ರೀತಿಯ ವಿದ್ಯಾರ್ಥಿನಿಯರೇ, ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಸ್ವಲ್ಪ ನೋಡಿದ ತಕ್ಷಣವೇ ಏನೂ ನಮಗೆ ತಿಳಿಯೋದಿಲ್ಲ, ಏನೂ ಅರ್ಥನೂ ಆಗೋದಿಲ್ಲ ಅನ್ನುವಂಥ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ಹಾಕಿರುವಂಥ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ತಿಳ್ಕೊಂಡು ಹೇಳುತ್ತಾ ನಾನೀಗ ಕವನವನ್ನು ವಾಚನ ಮಾಡ್ತೀನಿ. ಕವನ ವಾಚನ ಮಾಡಿದ ಮೇಲೆ ಅದರ ಒಂದು ವಿವರಣೆಯನ್ನು ಕೊಡ್ತೀನಿ. ಈ ಒಂದು ಧನ್ಯವಾದಗಳು, ಧನ್ಯವಾದಗಳು ಅಂತಂದರೆ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ, ಧನ್ಯವಾದವನ್ನು ಹೇಳುವಂತಹ ಒಂದು ಕವನ ಇದು. ಹಾಗಾದರೆ ಕವಿತ್ರಿಯವರು ದೇವರಿಗೆ ಏಕೆ ಧನ್ಯವಾದಗಳನ್ನು ಹೇಳ್ತಾರೆ ಅನ್ನುವಂಥದ್ದು ನಮಗೆ ಇಲ್ಲಿ ಮುಖ್ಯವಾಗಿ ಇರುವಂಥ ಅಂಶ. ಹಾಗಾದರೆ ಯಾಕೆ ಹೇಳ್ತಾರೆ ಅನ್ನುವಂಥದ್ದನ್ನು ನಾನು ಕವನ ವಾಚನ ಮಾಡಿದ ಮೇಲೆ ಅದರ ವಿವರಣೆಯಲ್ಲೇ ಹೇಳ್ತೇನೆ. ಈಗ ಕವನ ವಾಚನವನ್ನು ತಾವು ಆಲಿಸ್ರಿ, ವೀಕ್ಷಿಸ್ರಿ. ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ಬಿಕಾಂ ಪ್ರಥಮ ಸೆಮಿಸ್ಟರಿನ ಕನ್ನಡ ವಿಷಯದ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನೀಗಾಗಲೇ ಕಳೆದ ತರಗತಿಯಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಒಂದು ಕವನದ ಬಗ್ಗೆ ಹೇಳಿದ್ದೆ. ಈಗ ಲಲಿತಾ ಸಿದ್ದಬಸಯ್ಯ ಅವರ ಒಂದು ಕವನ ಧನ್ಯವಾದ, ಈ ಒಂದು ಕವನದ ಬಗ್ಗೆ ನಾವು ನೋಡೋಣ. ಇಲ್ಲಿ ಲಲಿತಾ ಸಿದ್ದಬಸಯ್ಯ ಅವರು ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಯತ್ರಿಯರಲ್ಲಿ ಇವರು ಕೂಡ ಒಬ್ಬರು. ಧನ್ಯವಾದಗಳು ಎನ್ನುವಂತಹ ಒಂದು ಕವನವನ್ನು ಲಲಿತಾ ಸಿದ್ದಬಸಯ್ಯ ಅವರು ರಚಿಸಿದ್ದಾರೆ. ಈ ಒಂದು ಕವನವನ್ನು ನಾನು ಮೊದಲು ಒಂದು ಸಾರಿ ವಾಚನ ಮಾಡ್ತಾ ಇದ್ದೀನಿ, ಆ ನಂತರ ಅದರ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ವಿದ್ಯಾರ್ಥಿನಿಯರಲ್ಲಿ ಒಂದು ಸೂಚನೆ, ತಪ್ಪದೇ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಬೇಕು. ಸುಮ್ಮನೆ 1-2 ನಿಮಿಷ ನೋಡಬೇಡಿ. ಆ ರೀತಿ ನೋಡೋದ್ರಿಂದ ಏನು ಲಾಭ ಇಲ್ಲ. ನಮಗೆ ಯಾವುದು ಅವಶ್ಯವೋ ಅದನ್ನು ಸಂಪೂರ್ಣವಾಗಿ ನೋಡಬೇಕು. ಹಾಗೆ ನೋಡಿದಾಗ ಅದರದ್ದು ಇಂದೇನಾದರೂ ಸ್ವಲ್ಪ ನಾವು ತಿಳ್ಕೊಳ್ಳೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಅದರಿಂದ ನಮಗೆ ಉಪಯೋಗ ಆಗುತ್ತೆ ಅನ್ನುವಂಥ ಮಾತನ್ನು ತಿಳಿಸುತ್ತಾ ನಾನು ಲಲಿತಾ ಸಿದ್ದಬಸಯ್ಯ ಅವರ ಧನ್ಯವಾದಗಳು ಒಂದು ಕವನವನ್ನು ವಾಚನ ಮಾಡ್ತಾ ಇದ್ದೀನಿ. ಇದರ ವಾಚನದ ನಂತರ ವಿವರಣೆಯನ್ನು ಕೊಡ್ತೀನಿ. ವಿದ್ಯಾರ್ಥಿಗಳು ಗಮನಿಸಿ,
ಇಲ್ಲಿ ಧನ್ಯವಾದಗಳು ದೇವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಲಲಿತಾ ಸಿದ್ದಬಸಯ್ಯ ಅವರು ಯಾಕೆ ಧನ್ಯವಾದ ಹೇಳ್ತಾ ಇದ್ದಾರೆ ಅನ್ನುವಂತದನ್ನ ಇಲ್ಲಿ ಒಂದು ಮಾತು ಹೇಳಿಬಿಡ್ತೀನಿ ನಿಮಗೆ ಮೊದಲು ಹೆಣ್ಣನ್ನ ಭೂಮಿ ಮೇಲೆ ದೇವರ ಇದ್ದಾನೋ ಇಲ್ಲವೋ ಗೊತ್ತಿಲ್ಲ ಆದರೆ ಹೆಣ್ಣನ್ನ ದೇವರ ಸ್ವರೂಪ ದೇವರ ಅನುವಾದಕರು ದೇವರಿಲ್ಲ ಆ ದೇವರು ಹೆಣ್ಣಿನ ರೂಪದಲ್ಲಿ ಅನುವಾದಗೊಂಡಿದ್ದಾನೆ ಅನ್ನುವಂತದನ್ನ ಹೇಳ್ತಾ ಅದಕ್ಕಾಗಿ ನಾವು ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರೆ ಕೆಲವೊಂದು ವಿನಂತಿಗಳನ್ನ ಕವಿಯತ್ರಿಯವರು ಮಾಡಿಕೊಳ್ಳುತ್ತಾರೆ ಅದೇನಿದೆ ಅನ್ನುವಂತದನ್ನ ನಾವಿಲ್ಲಿ ನೋಡೋಣ ದೇವರೇ ನಾವು ನಿನ್ನನ್ನು ಅನುವಾದಿಸುತ್ತಿದ್ದೇವೆ ಕ್ಷಣ ಕ್ಷಣವು ನೀನು ಅನುವಾದಗೊಳ್ಳುತ್ತೀಯ ದೇವರೇ ನಿನ್ನನ್ನು ಅನುವಾದಿಸುತ್ತಿದ್ದೇವೆ ಕ್ಷಣ ಕ್ಷಣವು ನೀನು ಅನುವಾದಗೊಳ್ಳುತ್ತೀಯ ಭೂಮಂಡಲದ ಮೇಲಿರುವ ಅಷ್ಟು ಭಾಷೆಗಳಲ್ಲಿ ಭೂಮಂಡಲದ ಮೇಲಿರುವ ಅಷ್ಟು ಭಾಷೆಗಳಲ್ಲಿ ಏಕಕಾಲಕ್ಕೆ ಎಲ್ಲೆಡೆಯಲ್ಲಿ ಎಲ್ಲ ತಾಯಂದಿರ ಅಪ್ರಕಟಿತ ಸಾಹಿತ್ಯದಲ್ಲಿ ಎಲ್ಲ ತಾಯಂದಿರ ಅಪ್ರಕಟಿತ ಸಾಹಿತ್ಯದಲ್ಲಿ ದೇವರೇ ನಮಗೆ ಗೊತ್ತಿಲ್ಲ ಇದರ ಲಿಪಿ ನಮ್ಮ ಅಂಗೈಗಳ ನೀವರಿಕೆಯಲ್ಲಿ ನಮ್ಮ ತೂಳುಗಳ ಬಿಗಿ ಮಡಕೆಯಲ್ಲಿ ನಮ್ಮ ತೊಡೆಗಳ ರಚಿಸುವ ತೊಟ್ಟಿಲ ತಗ್ಗಿನಲ್ಲಿ ನಮ್ಮ ಹಾಲು ತುಪ್ಪದ ಮೊಲೆಗಳಲ್ಲಿ ಅದಕ್ಕೂ ಬದಲು ಮಾಂಸ ಮಜ್ಜೆಯ ಗರ್ಭ ಚೀಲದಲ್ಲಿ ನಾವು ನಿನ್ನನ್ನು ಅನುವಾದಿಸುತ್ತಿರುತ್ತೇವೆ ಅನುವಾದಿಸುತ್ತಿರುತ್ತೇವೆ ಯಾವಾಗಲೂ ಅನುವಾದ ಮಾಡ್ತಾ ಇರ್ತೇವೆ ನಿನ್ನನ್ನು ನಾವು ಅನುವಾದ ಮಾಡ್ತಾ ಇರ್ತೇವೆ ಮೂಲಕ್ಕೆ ಸದಾ ಸನಿಹವಾಗಿ ನಿನ್ನ ಆಶಯಗಳಿಗೆ ಬದ್ಧರಾಗಿ ಮೂಲಕ್ಕೆ ಸದಾ ಸನಿಹವಾಗಿ ನಿನ್ನ ಆಶಯಗಳಿಗೆ ನಿನ್ನ ಅಪೇಕ್ಷೆಯಂತೆ ಸದಾ ಬದ್ಧರಾಗಿ ನಾವು ನಡೆದುಕೊಳ್ತೀವಿ ದೇವರೇ ನಮ್ಮನ್ನು ಆಸೆ ಬುರುಕಿಯಾಗಿಸದಿರು ದೇವರೇ ನಮ್ಮನ್ನು ಆಸೆ ಬುರುಕಿಯಾಗಿಸದಿರು ಆಕರಕ್ಕೆ ಅಪಚಾರ ವಸಗದಂತೆಮ್ಮ ಎಚ್ಚರಿಸುತ್ತೇವೆ ನಮ್ಮನ್ನು ಆಸೆ ಬುರುಕಿಯಾಗಿಸದಿರು ಆಕರಕ್ಕೆ ಅಪಚಾರ ವಸಗದಂತೆಮ್ಮ ಎಚ್ಚರಿಸುತ್ತೇವೆ ಈ ಅನುವಾದಕ್ಕೆ ನಾವು ರುಸುಮು ಬೇಡದಂತೆ ಈ ಅನುವಾದಕ್ಕೆ ನಾವು ರುಸುಮು ಬೇಡದಂತಿರಲಿ ಎಲ್ಲ ಹಕ್ಕುಗಳು ನಿನ್ನ ಸೌಜನ್ಯದಲ್ಲೇ ಇರ ಎಲ್ಲ ಹಕ್ಕುಗಳು ನಿನ್ನ ಸೌಜನ್ಯದಲ್ಲೇ ಇರ ದೇವರೇ ಧನ್ಯವಾದಗಳು ದೇವರೇ ಧನ್ಯವಾದಗಳು ನಮ್ಮನ್ನು ಮಾತ್ರ ನಿನ್ನ ಅನುವಾದಕರಾಗಿ ಆಯ್ದುಕೊಂಡಿದ್ದಕ್ಕೆ ದೇವರೇ ಧನ್ಯವಾದಗಳು ನಮ್ಮನ್ನು ಮಾತ್ರ ನೀನು ನಿನ್ನ ಅನುವಾದಕರಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನನಗೆ ಧನ್ಯವಾದಗಳು ಅಂತ ಈ ಒಂದು ಕವನದ ವಾಚನ ಇದರ ಒಂದು ಅಂಶ ಏನಿದೆ ಆಶಯವೇನಿದೆ ಅನ್ನುವಂಥದ್ದನ್ನು ನಾನೀಗ ನಿಮಗೆ ವಿವರಣೆ ಕೊಡ್ತಾ ಬರ್ತೇನೆ ವಿದ್ಯಾರ್ಥಿನಿಯರು ಆಸಕ್ತಿಯಿಂದ ಆಲಿಸಿ ಕವಿತ್ರಿಯವರು ಹೇಳ್ತಾರೆ ದೇವರೇ ನಾವು ನಿಮ್ಮನ್ನು ನಿನ್ನನ್ನು ಅನುವಾದಿಸುತ್ತಿದ್ದೇವೆ ಅಂದರೆ ದೇವರ ಸ್ಥಾನದಲ್ಲಿ ನಿಂತು ಹೆಣ್ಣಾದವಳು ಸ್ತ್ರೀಯಾದವಳು ನಿನ್ನ ಜವಾಬ್ದಾರಿಯನ್ನು ನೀನು ನಮಗೆ ಕೊಟ್ಟಿದ್ದೀಯ ಅದನ್ನು ನಾವು ಪೂರೈಸ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಕ್ಷಣ ಕ್ಷಣವೂ ನೀನು ಅನುವಾದವಾಗೊಳ್ಳುತ್ತೀಯ ಭೂಮಂಡಲದ ಮೇಲಿರುವ ಅಷ್ಟು ಭಾಷೆಗಳಲ್ಲಿ ಏಕಕಾಲಕ್ಕೆ ಎಲ್ಲೆಡೆಯಲ್ಲಿ ಎಲ್ಲ ತಾಯಿಯಂದಿರ ಅಪ್ರಕಟಿತ ಸಾಹಿತ್ಯದಲ್ಲಿ ಇಲ್ಲಿ ಕವಿತ್ರಿಯವರು ಹೀಗೆ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಎಲ್ಲ ಭಾಷೆಗಳಲ್ಲಿ ಯಾಕಂತಂದರೆ ಈ ತಾಯಿ ಪ್ರೀತಿ ಮಮತೆ ವಾತ್ಸಲ್ಯಗಳಿಗೆ ಭಾಷೆ ಎನ್ನುವುದೂ ಇಲ್ಲ ಇರುವುದು ಒಂದೇ ಭಾವನೆ ಅಷ್ಟೇ ಅದನ್ನು ಅಭಿವ್ಯಕ್ತಿಗೊಳಿಸ್ತಾಳೆ ತಾಯಿ ಹಂಚಿಕೊಳ್ತಾಳೆ ಮಗುವಿನ ಜೊತೆಗೆ ಹಾಗಾದರೆ ದೇವರು ಕೂಡ ಭಕ್ತರ ಮೇಲೆ ಹೇಗೆ ಪ್ರೀತಿ ಮಮತೆ ವಾತ್ಸಲ್ಯ ಕರುಣೆಯನ್ನು ನೀಡ್ತಾನೋ ಹಾಗೆ ಅವನ ಒಂದು ಜವಾಬ್ದಾರಿಗಳನ್ನು ಅನುವಾದ ಮಾಡಿ ನಾವು ಈ ಪ್ರಪಂಚದಲ್ಲಿ ಈ ಭೂಮಿಯ ಮೇಲೆ ಅದನ್ನು ಪೂರೈಸ್ತಾ ಇದ್ದೀವಿ ಇಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಂತಹ ದೇವರೇ ನಿನಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅನ್ನುವಂಥ ಮಾತನ್ನು ಕವಿತ್ರಿಯವರು ಹೇಳ್ತಾರೆ ಮುಂದುವರೆದು ಹೇಳ್ತಾರೆ ದೇವರೇ ನಮಗೆ ಗೊತ್ತಿಲ್ಲ ಇದರ ಲಿಪಿ ಈ ಅನುವಾದದ ಲಿಪಿ ನಮಗೆ ಗೊತ್ತಿಲ್ಲ ಇದರ ಲಿಪಿ ಒಂದೇ ಭಾವ ಅಷ್ಟೇ ನಮ್ಮ ಅಂಗೈಗಳ ನೀವರಿಕೆಯಲ್ಲಿ ನಮ್ಮ ತೋಳುಗಳ ಬಿಗಿ ಮಡಿಕೆಯಲ್ಲಿ ನಮ್ಮ ತೊಡೆಗಳು ರಚಿಸುವ ತೊಟ್ಟಿಲ ತಗ್ಗಿನಲ್ಲಿ ನಮ್ಮ ಹಾಲು ದುಂಬಿದ ಮೊಲೆಗಳಲ್ಲಿ ಅಂದರೆ ಮಗುವಿನ ಆರೈಕೆಯಲ್ಲಿ ಏನೇನು ತಾವು ಪೂರೈಸ್ತಾರೆ ಮಗುವನ್ನು ಪೋಷಣೆ ಮಾಡುವಲ್ಲಿ ಅದನ್ನು ಬೆಳೆಸುವಲ್ಲಿ ಅದನ್ನು ರಮಿಸುವಲ್ಲಿ ಅದನ್ನು ಸಂತೋಷಗೊಳಿಸುವಲ್ಲಿ ಹಾಗೆ ಅದನ್ನು ಆಹಾರವನ್ನು ಕೊಡುವಲ್ಲಿ ಏನೇನು ಮಾಡ್ತೀವಿ ನಾವು ಅನ್ನುವಂಥದ್ದನ್ನು ಲೇಖಕಿಯರು ಹೇಳ್ತಾರೆ
ಅದಕ್ಕೂ ಮೊದಲು ಮಾಂಸ ಮಜ್ಜೆಯ ಗರ್ಭಚೀಲದಲ್ಲಿ ನೋಡಿ ಒಂದು ಜೀವವನ್ನು ಸೃಷ್ಟಿಸುವ ಶಕ್ತಿ ಪೋಷಿಸುವ ಶಕ್ತಿ ಅದನ್ನು ಬೆಳೆಸುವ ಶಕ್ತಿ ನಮಗೆ ನೀಡಿದ್ದೀಯ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಭಗವಂತ ದೇವರು ನೀನು ಆದರೆ ಅದೇ ರೀತಿಯ ಪೋಷಿಸುವ ಸೃಷ್ಟಿಸುವ ಪೂರೈಸುವ ಶಕ್ತಿಯನ್ನು ನಮಗೆ ನೀಡಿದ್ದೀಯ ಅದಕ್ಕೆ ಆ ಮೂಲಕ್ಕೆ ಸದಾ ಸನಿಹವಾಗಿ ನಿನ್ನ ಒಂದು ನಡತೆಗೆ ನಿನ್ನ ಒಂದು ವ್ಯಕ್ತಿತ್ವಕ್ಕೆ ನಿನ್ನ ಒಂದು ಕಾರ್ಯಕ್ಕೆ ಸನಿಹವಾಗಿ ನಾವು ನಿನ್ನ ಆಶಯಗಳಿಗೆ ಸದಾ ಬದ್ಧರಾಗಿ ಅನುವಾದಗೊಳ್ಳುತ್ತಾ ಅನುವಾದಗೊಳ್ಳುತ್ತಾ ನಮ್ಮ ಈ ಕರ್ತವ್ಯವನ್ನು ತಾಯ್ತನದ ಕರ್ತವ್ಯವನ್ನು ಸ್ತ್ರೀತನದ ಕರ್ತವ್ಯವನ್ನು ಪೂರೈಸ್ತಾ ಇದ್ದೀವಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಭಗವಂತ ದೇವರೇ ನಿನಗೆ ಧನ್ಯವಾದ ಹೇಳ್ತೀವಿ ಅನ್ನುವಂಥ ಮಾತನ್ನು ಕವಿಯತ್ರಿಯವರು ಹೇಳ್ತಾರೆ ಈಗ ಮುಂದುವರೆದು ಹೇಳೋದಾದರೆ ದೇವರೇ ಅದಕ್ಕೆ ಮತ್ತೊಂದು ಮೇಲೆ ರಿಕ್ವೆಸ್ಟ್ ಹೇಳ್ತಾರೆ ದೇವರೇ ನಮ್ಮನ್ನು ಆಸೆ ಬುರುಕಿಗಳಾಗಿಸಿದ್ರು ಯಾಕಂತಂದರೆ ಆಸೆಗೆ ಹೆಚ್ಚು ಪಡ್ತಕ್ಕಂಥವ್ರು ಯಾರು ಅಂತಂದರೆ ಅದು ಸ್ತ್ರೀ ಪುರುಷರಲ್ಲಿ ಸ್ತ್ರೀ ಹೆಚ್ಚು ಆಸೆ ಪಡ್ತಾಳೆ ಅಂತ ತಿಳ್ಕೊಂಡು ಹೇಳ್ತಾರೆ ಅದೊಂದು ಹಣೆಪಟ್ಟೆ ಅಂಟಿಸ್ತಾರೆ ಅಷ್ಟೇ ಆಸೆ ಅನ್ನೋದು ಎಲ್ಲರಿಗಿದೆ ಆದರೆ ಆಸೆ ಬುರುಕಿಯನ್ನಾಗಿ ನಮ್ಮನ್ನು ಸಮಾಜದಲ್ಲಿ ಕಾಣ್ತಾರೆ ಈ ಒಂದು ಕಳಂಕದಿಂದ ನಮ್ಮನ್ನು ಹೊರಗೆ ತಗೊಂಡ್ಬರ್ಬೇಕು ನೀನು ಅನ್ನುವಂಥ ಯಾಕಂದರೆ ಒಂದು ಸೃಷ್ಟಿ ಒಂದು ಜೀವಿಯ ಉಗಮ ಪೋಷಣೆ ಮಾಡಬೇಕಾದ್ರೆ ಎಲ್ಲವನ್ನು ತ್ಯಾಗ ಮಾಡ್ತೀವಿ ನಾವು ತ್ಯಾಗ ಮಾಡಿ ಅದರಿಂದ ಸ್ವಾರ್ಥವನ್ನು ಯಾವತ್ತೂ ಬಯಸೋದಿಲ್ಲ ಅಂಥ ಒಂದು ನಿಸ್ವಾರ್ಥದಿಂದ ಕೂಡಿರ್ತಕ್ಕಂಥ ನಮ್ಮ ಒಂದು ವ್ಯಕ್ತಿತ್ವದಲ್ಲಿ ಸಮಾಜದಲ್ಲಿ ಈ ಪುರುಷ ಪ್ರಧಾನ ವ್ಯವಸ್ಥೆ ಒಳಗಡೆಗೆ ಹೆಣ್ಣನ್ನು ಆಸೆ ಬುರಿಕೆ ಅಂತ ತಿಳ್ಕೊಂಡು ಒಂದು ಹಣೆಪಟ್ಟೆ ಕಟ್ಟಿದೆ ಅದರಿಂದ ನನಗೆ ಹೊರಗೆ ಬರುವಂಥ ಒಂದು ಅವಕಾಶವನ್ನು ಕೊಡು ಆ ಕರಿಕೆ ಅಪಚಾರ ವ್ಯಸಗಂತಿದ್ದು ಎಚ್ಚರಿಸುತ್ತಿರು ನಾವು ಆ ಒಂದು ಸನ್ನಿವೇಶಕ್ಕೆ ಒಳಗಾಗದಂತೆ ನಮಗೆ ಎಚ್ಚರಿಸುತ್ತಿರು ಆಮೇಲೆ ಈ ಅನುವಾದಕ್ಕೆ ನಾವು ರುಸುಮು ಬೇಡದಂತಿರಲಿ ನಾವು ಈ ಅನುವಾದ ನೀನು ಕೊಟ್ಟಿರ್ತಕ್ಕಂಥ ದೇವರ ರೂಪದಲ್ಲಿ ಒಂದು ದೇವರ ಸಂಕೇತದಲ್ಲಿ ಇವತ್ತು ನಾವು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀವಿ ಇದಕ್ಕೆ ನಾವು ಏನು ಪರಿಹಾರ ಕೇಳೋದಿಲ್ಲ ಎಲ್ಲ ಹಕ್ಕುಗಳು ನಿನ್ನ ಸೌಜನ್ಯದಲ್ಲೇ ಇರಲಿ ನಮಗೇನು ಅವಕಾಶ ಕೊಟ್ಟಿದ್ದೀಯಾ ಆ ಎಲ್ಲ ಹಕ್ಕುಗಳು ಎಲ್ಲ ಒಂದು ಕಾರ್ಯಗಳು ನಿನ್ನ ವ್ಯಾಪ್ತಿಯಲ್ಲೇ ಇರಲಿ ನಿನ್ನ ವ್ಯಾಪ್ತಿಯ ಒಳಗಡೆಗೆ ನಯ ವಿನಯದಿಂದ ನಾವು ಇದನ್ನು ಪೂರೈಸ್ತಾ ಇದ್ದೀವಿ ದೇವರೇ ಧನ್ಯವಾದಗಳು ಇಂಥ ಒಂದು ಅದ್ಭುತವಾದ ಸ್ಥಾನ ಕೊಟ್ಟಿರ್ತಕ್ಕಂಥ ನಿನಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮ್ಮನ್ನು ಮಾತ್ರ ನಿನ್ನ ಅನುವಾದಕರಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಾವು ನಿನಗೆ ಕೃತಜ್ಞರಾಗಿದ್ದೇವೆ ನಾವು ನಿನಗೆ ಅನಂತ ಧನ್ಯವಾದಗಳನ್ನು ನೀನು ಈ ಸೃಷ್ಟಿಯಲ್ಲಿ ಪುರುಷನನ್ನಾಗಲಿ ಮತ್ಯಾವುದೋ ಜೀವಿಯನ್ನಾಗಲಿ ಆಯ್ಕೆ ಮಾಡಿಕೊಳ್ಳದೆ ಹೆಣ್ಣನ್ನು ಆಯ್ಕೆ ಮಾಡಿಕೊಂಡಿದೀಯ ನಿನ್ನ ರೂಪ ಅನುವಾದ ಆಗಿ ನಮ್ಮಲ್ಲಿ ಅದು ಸ್ಫುರಿಸಿ ನಾವು ಸಮಾಜಕ್ಕೆ ಈ ಜೀವಿಗಳಿಗೆ ಈ ಸೃಷ್ಟಿಗೆ ಅದು ನೀಡ್ತಾ ಇದ್ದೀವಿ ಅನುವಾದವಾಗಿದ್ದೇವೆ ನೀನು ನಮ್ಮನ್ನು ಆಯ್ಕೆ ಮಾಡಿಕೊಂಡದ್ದಕ್ಕಾಗಿ ನನಗೆ ಅನಂತ ಧನ್ಯವಾದಗಳನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ ಅಂತ ತಿಳ್ಕೊಂಡು ಲಲಿತಾ ಸಿದ್ದಬಸಯ್ಯ ಅವರು ಈ ಒಂದು ಕವಿತೆಯಲ್ಲಿ ಈ ಒಂದು ಕವನದಲ್ಲಿ ಭಾಳ ಒಂದು ಅರ್ಥಪೂರ್ಣವಾಗಿ ಭಾಳ ಒಂದು ಸುಮಧುರವಾಗಿ ತಮ್ಮ ಒಂದು ಕೃತಜ್ಞತೆಯನ್ನು ಸ್ತ್ರೀಪರವಾಗಿ ನಿವೇದಿಸಿಕೊಂಡಿದ್ದಾರೆ ದೇವರಲ್ಲಿ ಮತ್ತು ಇದರ ಬಗ್ಗೆ ಇನ್ನು ಸ್ವಲ್ಪ ನಾನು ವಿವರಣೆ ಸ್ಪಷ್ಟನೆಯನ್ನು ಕೊಡೋದಾದರೆ ಕವಿತೆಯ ದೇವರನ್ನು ಕುರಿತು ಹೇಳುತ್ತೆ ಈ ಲೋಕದ ಸಮಸ್ತ ಹೆಣ್ಣು ಜೀವಿಗಳ ಪರವಾಗಿ ಈ ಒಂದು ಕವಿತೆ ತನ್ನ ಒಂದು ಅಭಿಪ್ರಾಯವನ್ನು ಹೇಳುತ್ತೆ ತಾಯ್ತನವನ್ನು ದೈವತ್ವವನ್ನು ಅನುವಾದ ಎಂಬ ಹೊಸ ರೂಪಕ ಈ ಹೊಸ ಹೋಲಿಕೆ ಇದೆಯಲ್ಲ ಇದು ಭಾಳಷ್ಟು ರೋಮಾಂಚನ ಉಂಟು ಮಾಡತಕ್ಕಂಥದ್ದು ಇದೇ ಈ ಕವಿತೆಯ ಒಂದು ಜೀವಾಳ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ ತಾಯಿ ಅಂದರೆ ದೇವರನ್ನು ಅನುವಾದಿಸುತ್ತಾರೆ ಇದು ಬಿಡುವಿಲ್ಲದ ನಿರಂತರ ಪ್ರಕ್ರಿಯೆ ಯಾಕಂದರೆ ಒಂದು ದಿನದ ಎರಡು ದಿನದ ಕೆಲಸ ಅಲ್ಲ ಇದು ನಿರಂತರವಾಗಿ ಯಾಕಂದರೆ ತಾಯಿ ಬೇಸರ ಮಾಡಿಕೊಂಡ್ರೆ ಮಗುವನ್ನು ಉಳಿಸೋರು ಯಾರು ಬೆಳೆಸೋರು ಯಾರು ಕ್ಷಣ ಕ್ಷಣವು ಈ ಅನುವಾದ ನಡೆಯುತ್ತಿರ್ತದೆ ಮತ್ತು ಇದು ಒಂದು ದಿನ ನಡೆದು ಇನ್ನೊಂದು ದಿನ ಮತ್ತೊಂದು ದಿನ ಮುಗಿಯುವಂಥದ್ದಲ್ಲ ಕ್ಷಣ ಕ್ಷಣವು ಎಲ್ಲಿಯವರೆಗೂ ಸಾಧ್ಯವೋ ಅಲ್ಲಿವರೆಗೂ ಇದು ನಡೆದೇ ಇರುತ್ತೆ ಭೂಮಂಡಲದ ಮೇಲಿರುವ ಅಷ್ಟು ಭಾಷೆಗಳಲ್ಲಿ ಇನ್ನು ಹೇಳಿದ ಆಗಲೇ ಈ ಪ್ರೀತಿಗೆ ತಾಯಿ ಪ್ರೀತಿ ಹಂಚೋದಕ್ಕೆ ಭಾಷೆ ಇಲ್ಲ ಭಾವ ಒಂದೇ ಅಂತ ತಿಳ್ಕೊಂಡು ಹೇಳಿ ಈ ಅನುವಾದ ನಡೆದೇ ಇದೆ ದೈವತ್ವವನ್ನು ತಾಯ್ತನದಲ್ಲಿ ಅನುವಾದಿಸುವುದು ಒಂದು ವಿಶಿಷ್ಟ ಕ್ರಿಯೆ ನಿಜವಾಗಿ ಕವಿತ್ರಿಯವರ ಒಂದು ಕಲ್ಪನೆ ಅದ್ಭುತವಾಗಿದೆ ಅಂತ ತಿಳ್ಕೊಂಡು ನಾವಿಲ್ಲಿ ಹೇಳ್ಬೋದು ಲಿಪಿಯೇ ಗೊತ್ತಿಲ್ಲದ ಅನುವಾದವಿದು ಈ ಅನುವಾದ ದೇಹ ಭಾವಗಳಲ್ಲಿ ನಡೆಯುತ್ತದೆ ತಾಯಂದಿರ ಅಂಗೈಗಳ ಸಾಂತ್ವನ ಭರಿತ ಭರವಸೆಯ ನೇವರಿಕೆಯಲ್ಲಿ ಈ ಅನುವಾದ ನಡೀತದೆ ತೋಳುಗಳ ಎಂದಿಗೂ ಜಾರದ ಆ ಬಿಗೆ ಮಡಕೆಯಲ್ಲಿ ಅನುವಾದಗಳು ನಡೆಯುತ್ತವೆ ತೊಡೆಗಳು ರಚಿಸುವ ತೊಟ್ಟಿಲ ತಗ್ಗಿನಲ್ಲಿ ಕೂಸುಗಳು ಎಂದೂ ಹಸಿವೆಯಿಂದ ಬಳಲದಂತಿರುವ ಹಾಲು ತುಂಬಿದ
ತಮ್ಮ ಒಂದು ಎದೆಯಿಂದ ಹಾಲನ್ನು ಕುಡಿಸಿ ಆ ಮಗುವನ್ನು ಪೋಷಣೆ ಮಾಡುತ್ತಾರೆ. ಮಾಂಸ ಮಜ್ಜೆ ಗರ್ಭ ಚೀಲದಲ್ಲಿ ದೇವರನ್ನು ಕಾಣುವಂಥ ಒಂದು ಈ ಸೃಷ್ಟಿಯಲ್ಲಿ ನೀನು ಸೃಷ್ಟಿಸಿರುವಂಥ ಈ ಚಮತ್ಕಾರ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೀಯಲ್ಲ, ನಿನಗೆ ನಿಜಕ್ಕೂ ನಾವು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈ ಅನುವಾದ ಪ್ರಕ್ರಿಯೆ ನಮ್ಮಂತಹ ತಾಯಂದಿರನ್ನು ಅತಿ ಆಸೆಗೆ ಎಂದೂ ದೂಡಬೇಡ. ಮೂಲ ಪಠ್ಯವಾದ ದೈವತ್ವಕ್ಕೆ ನಮ್ಮ ಅನುವಾದ ಎಂದೂ ಅಪಚಾರ ಎಸಗದಂತಿರಲಿ. ನೀನು ಮಾಡಿರ್ತಕ್ಕಂಥ ಈ ನೀಡಿರುವಂಥ ಈ ಒಂದು ಕೆಲಸಕ್ಕೆ ನಾವು ಅಪಚಾರವನ್ನು ಅಪವಾದವನ್ನು ತರುವುದಿಲ್ಲ. ಅನುವಾದಕ್ಕೆ ನಾವು ಲಾಭವನ್ನೂ ಕೂಡ ಬಿಡುವುದಿಲ್ಲ. ನಾವು ಇಷ್ಟು ಸೇವೆ ಮಾಡಿದ್ದೀವಿ, ತ್ಯಾಗ ಮಾಡಿದ್ದೀವಿ, ನಮಗೆ ನಿರೀಕ್ಷೆ ಬೇರೆ. ಯಾಕಂದರೆ ತಾಯಿ ಪ್ರೀತಿ ನಿಸ್ವಾರ್ಥದಿಂದ ಕೂಡಿದ್ದು, ಹಾಗೆ ದೇವರು ಕೂಡ ನಿಸ್ವಾರ್ಥದಿಂದ ಭಕ್ತರನ್ನು ರಕ್ಷಿಸುವ ಹಾಗೆ ತಾಯಿ ಈ ಮಗುವನ್ನು ನಿಸ್ವಾರ್ಥದಿಂದ ರಕ್ಷಣೆ ಮಾಡ್ತಾಳೆ, ಹಾಗೂ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾಳೆ. ಈ ಅನುವಾದದ ಹಕ್ಕುಗಳು ಮೂಲ ಪಠ್ಯಾಕಾರನ ಸೌಜನ್ಯದಲ್ಲೇ ಇರಲಿ. ನಮ್ಮನ್ನು ಮಾತ್ರ ನಿನ್ನ ಅನುವಾದಕರಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ದೇವರೇ ನಿನಗೆ ಧನ್ಯವಾದಗಳು ಅಂತ ತಿಳ್ಕೊಂಡು ಹೇಳೋದ್ರ ಜೊತೆಗೆ ಮುಂದೇನು ಹೇಳ್ತಾರೆ ನೋಡಿ ಲೇಖಕಿಯರು, ಆಸಕ್ತಿಯಿಂದ ಗಮನಿಸಿ ನೋಡಿ. ಇಲ್ಲಿ ಮನುಷ್ಯ ಲೋಕದ ಎಲ್ಲ ದುರ್ಗುಣ ದೌರ್ಬಲ್ಯಗಳನ್ನು ಹೆಣ್ಣು ಜೀವಗಳ ಮೇಲೆ ಆರೋಪಿಸಿ ಹೆಣ್ಣನ್ನು ಚಂಚಲೆ, ವಂಚಕಿ, ಕಾಮುಕಿ, ಆಸೆಬುರುಕಿ ಎಂದು ನಿಂದಿಸಿ ಲೋಕ ಬದುಕು ಸಾಂಗವಾಗಲು ಹೆಣ್ಣನ್ನು ಅಡಿಯಾಳಾಗಿಟ್ಟುಕೊಂಡು ಅಧೀನದಲ್ಲಿ ಉಳಿಸಿಕೊಳ್ಳುವುದು ಅಗತ್ಯ ಎಂದು ನಂಬಿಸಿದ. ಅಮಾನುಷ ವ್ಯಂಗ್ಯವನ್ನು ಪ್ರಶ್ನಿಸುವುದು, ಸತ್ಯವನ್ನು ಅರಿವಿಗೆ ತರುವುದು ಆಧುನಿಕ ಸಮಾಜಕ್ಕೆ ಅನಿವಾರ್ಯವಾಗಿತ್ತು. ಹೆಣ್ಣಿನ ಸತ್ವವು ದಮನಕ್ಕೊಳಗಾಗುತ್ತಿದೆ ಎಂದು ವಿವರಿಸಿಕೊಳ್ಳುವುದು ಒಂದು ಬಗೆಯಾದರೆ, ಇಂತಹ ದಮನದ ಅಂಚಿನಲ್ಲೂ ಕಲ್ಲು ಬಂಡೆಯ ಕೆಳಗೆ ಕುಡಿ ಎತ್ತುವ ಮರದ ತ್ರಾಣಗಳನ್ನು ಮಹಿಳಾ ಸಂವೇದನೆ ಪ್ರಕಟಿಸಿದ್ದನ್ನು ಅನಾವರಣಗೊಳಿಸುವುದು ಇನ್ನೊಂದು ಕ್ರಮವಾಗಿ ಮಹಿಳಾ ಸಾಹಿತ್ಯದಲ್ಲಿ ಬೆಳೆದು ಬಂದಿದೆ. ಯಾಕಂದರೆ ಪುರುಷ ಪ್ರಧಾನ ವ್ಯವಸ್ಥೆಯ ಒಳಗಡೆಗೆ ಹೆಣ್ಣನ್ನು ಕಾಣುವಂಥ ರೀತಿಯನ್ನು ಪ್ರತಿಭಟಿಸುವ ಅಥವಾ ಪುರುಷ ಸಮಾಜಕ್ಕೆ ಅರಿವಿಗೆ ತರುವ ಒಂದು ಸಣ್ಣ ಪ್ರಯತ್ನ ಈ ಸ್ತ್ರೀ ಸಂವೇದನೆ ಎಂದು ಕೂಡಿರತಕ್ಕಂಥ ಕವನ. ಹೆಣ್ಣಿನ ತಾಯ್ತನವನ್ನು ಅವಳ ಅಸ್ತಿತ್ವದ ಅನಿವಾರ್ಯತೆ ಎಂದು ನಂಬಿಸಿ ಅವಳ ನಿರಂತರ ನಿಸ್ವಾರ್ಥದ ಪ್ರೇಮದ ದುಡಿಮೆಯನ್ನು ಉಪೇಕ್ಷಿಸಿ ಹಕ್ಕಿಲ್ಲದವಳಾಗಿರಿಸಿ ಸ್ವಾತಂತ್ರ್ಯದಿಲ್ಲದವಳಾಗಿರಿಸಿಯೇ ವಿವರಿಸಿಕೊಳ್ಳಲಾಗುತ್ತದೆ. ಮಗು ತನ್ನ ತಂದೆಯ ಮತ್ತು ತಂದೆಯ ವಂಶದ ಗುರುತು ಪತ್ರವನ್ನು ಅಪೇಕ್ಷಿಸುತ್ತದೆ. ಲವಕುಶರನ್ನು ವನಕ್ಕೆ ತೊಟ್ಟಿಲು ಕಟ್ಟಿ ಜನಕರಾಜನ ಮಗಳ ಜಾನಕಿ ಸಲಹಿದ್ದಳಾದರೂ ಅಶ್ವಮೇಧದ ಚೈತ್ರಯಾತ್ರೆಯ ಮೋಹ ಮಕ್ಕಳನ್ನು ಬಿಡಲಿಲ್ಲ. ಶಕುಂತಲೆ ತನ್ನ ಮಗ ಸರ್ವ ದಮನನನ್ನು ಪ್ರಾಣವೇ ಆಗಿ ಸಲುಹಿದಳಾದರೂ ದುಷ್ಯಂತನ ಬಂಗಾರದ ರಥದ ವಾಂಛೆಗೆ ಮಗ ರಥವೇರಿದಾಗ ಸುಮ್ಮನೆ ದಿಟ್ಟಿಸುತ್ತಾಳೆ. ಯಾಕಂದರೆ ದುಷ್ಯಂತ ಶಕುಂತಲ ಕಾವ್ಯದಲ್ಲಿ ಈ ರಾಮಾಯಣದಲ್ಲಿ ಸೀತೆಯನ್ನು ಕಾಡಿಗೆ ಕಳಿಸಿದಂತಹ ತುಂಬಗರ್ಭಿಣಿ ಸೀತೆಯನ್ನು ಕಾಡಿಗೆ ಕಳಿಸಿದಂಥ ಸಂದರ್ಭದಲ್ಲಿ ತಾಯಿಯಾದವಳಷ್ಟೆಲ್ಲ ತ್ಯಾಗ ಮಾಡಿ ಮಕ್ಕಳನ್ನು ಪೋಷಿಸಿದರೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆ ವಂಶೋದ್ಧಾರಕನನ್ನು ಕರೆದುಕೊಂಡು ಹೋಗೋದಾಗ ಬಂದಾಗ ಇಲ್ಲಿ ಆಸೆಗೆ ಒಳಗಾಗಿರುವುದು ಪುರುಷವೇ ಹೊರತು ಹೆಣ್ಣಲ್ಲ ಅನ್ನುವಂಥ ಕಲ್ಪನೆ ನಮಗೆ ಬರಬೇಕಾಗಿದೆ. ಆದರೆ ಈ ಕವಿತೆ ತಾಯ್ತನದ ಪ್ರೀತ್ಯಾಧಾರಗಳು ಅಲಕ್ಷಿತವಾಗುತ್ತಿವೆ ಎಂದು ಗೊಣಗಿಕೊಳ್ಳುವುದಿಲ್ಲ. ಆ ಕುರಿತು ನೋವೂ ಇಲ್ಲ. ತಾಯ್ತನಕ್ಕೂ ದೈವತ್ವಕ್ಕೂ ವ್ಯತ್ಯಾಸವೇ ಇಲ್ಲ. ದೇವರು ಬೇರೆಯಲ್ಲ, ತಾಯ್ತನ ಬೇರೆಯಲ್ಲ. ಅದು ಪ್ರತಿಫಲವನ್ನು ಬಯಸುವ ವ್ಯವಹಾರವಲ್ಲ. ವ್ಯವಹಾರ ಮಾಡಿದರೆ ನಾವು ಗಿರಾಕಿಗಳಾಗಿ ಪರಿವರ್ತನೆ ಆಗ್ತೀವಿ. ಇದು ವ್ಯವಹಾರ ಮಾಡುವುದಲ್ಲ, ಬಾಂಧವ್ಯ ಸಂಬಂಧ, ಒಂದು ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವಂಥ ಒಂದು ಸೇತುವೆ ಇದು. ಇದನ್ನು ನಾವು ವ್ಯವಹಾರಕ್ಕೆ ಬಳಸಿಕೊಳ್ಳಬಾರದು. ಕೊಟ್ಟು ಪಡೆಯುವ ವ್ಯಾಪಾರವಲ್ಲ. ಲಾಭ ಇರದ ಇರಬೇಕಿಲ್ಲದ ಧನ್ಯತೆ ಇರುವ ನಿರೀಕ್ಷೆ ಒಂದೇ ಒಂದು. ಅದು ದೈವತ್ವದ ಮೂಲ ಪಠ್ಯವನ್ನು ತಾಯ್ತನದ ಅನುವಾದದಲ್ಲಿ ಹೆಚ್ಚು ಸನಿಹವಾಗಿಸಿಕೊಳ್ಳುವುದು. ಇದು ಹೆಣ್ಣಿನ ಸಬಲತೆ, ಸಾಮರ್ಥ್ಯ, ಲೋಕ ಗುರುತಿಸಬೇಕೆಂಬ ಹಂಗಿಲ್ಲದ ಈ ಅಪ್ಪಟ ಹೆಣ್ಣಿನ ಜೈವಿಕ ಭಿನ್ನತೆಯನ್ನು ಸಾಂಸ್ಕೃತಿಕ ಭಿನ್ನತೆಯಾಗಿಸಿ ಗಂಡಾಳಿಕೆಯ ಲೋಕದಿಂದ ಅವಳನ್ನು ಆಚೆ ಹಾಕಿದ ಪರಂಪರೆ ನಮ್ಮದು. ಯಾಕಂದರೆ ಇದಕ್ಕೆ ಹಲವಾರು ಧಾರ್ಮಿಕ ನಂಬಿಕೆಗಳು, ಕೌಟುಂಬಿಕ ಸಂಪ್ರದಾಯಗಳು ಈ ಹೆಣ್ಣಿನ ಈ ರೀತಿಯ ಅಪನಂಬಿಕೆಗೆ ಶೋಷಣೆಗೆ ಕಾರಣ ತಿಳ್ಕೊಂಡು ಹೇಳ್ಬೋದು. ಈ ಕವಿತೆ ಹೆಣ್ಣಿನ ಭಿನ್ನತೆಯ ಶಕ್ತಿ ಕೇಂದ್ರವನ್ನು ಗುರುತಿಸಿ ಗಂಡಿನ ದುರ್ಬಲ ಠೇಂಕಾರವನ್ನು ನಿರ್ಲಕ್ಷಿಸಿ ತನ್ನನ್ನು ತಾನು ಉದಾತ್ತಿಕೊರಿಸಿಕೊಳ್ಳುವ ಎತ್ತರಿಸಿಕೊಳ್ಳುವ ಚೈತನ್ಯವನ್ನು ಪ್ರಕಟಿಸುತ್ತದೆ. ಆ ಮೂಲಕ ಹೆಣ್ಣನ್ನು ತಪ್ಪಾಗಿ ವಿವರಿಸಿಕೊಂಡು ಬರೆದ ಪರಂಪರೆಯನ್ನು ಸಮರಕಕ್ಕೆ ಜಿಜ್ಞಾಸೆಗೆ ಒತ್ತಾಯಿಸುತ್ತದೆ. ಹೆಣ್ಣು ಪ್ರಜ್ಞೆ ನೇರವಾಗಿ ದೇವರೊಂದಿಗೆ ಸಂವಾದಕ್ಕೆ ತೊಡಗುವುದು ಎಂದರೆ ತನ್ನ ಸುತ್ತುವರೆದಿರುವ ಲೋಕ ಗ್ರಹಿಕೆಯನ್ನು ನಿರಾಕರಿಸುವುದು ಎಂದೇ ಆಗಿದೆ. ಈ ಅಂಥ ಕಾರಣಗಳಿಗಾಗಿ ಈ ಕವಿತೆಯು ಉಲ್ಲಾಸದಾಯಕವಾಗಿದೆ. ಹೆಣ್ತನದ
ಆತ್ಮಘನತೆಯನ್ನು ಎತ್ತಿ ಹಿಡಿಯುತ್ತದೆ. ನಿಜಕ್ಕೂ ಲಲಿತಾ ಸಿದ್ದಬಸಯ್ಯವರ ಒಂದು ಕಲ್ಪನೆ, ಆ ಸ್ತ್ರೀ ಸಂವೇದನೆಯ ಕುರಿತು ಒಂದು ಪ್ರತಿಭಟನಾತ್ಮಕವಾಗಿರತಕ್ಕಂಥ ಅಭಿವ್ಯಕ್ತಿ, ಹೆಣ್ಣನ್ನು ಸಾಮಾಜಿಕ ಚೌಕಟ್ಟಿನಲ್ಲಿ, ಕೌಟುಂಬಿಕ ಚೌಕಟ್ಟಿನಲ್ಲಿ, ಧಾರ್ಮಿಕ ಚೌಕಟ್ಟಿನಲ್ಲಿ, ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಬಂಧಿಸಿ ಇಟ್ಟು ಶೋಷಣೆಗೊಳಪಡಿಸುವ ಅಥವಾ ಅವಳ ವ್ಯಕ್ತಿತ್ವ, ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಹಣೆಪಟ್ಟುಗಳನ್ನು ಅಂಟಿಸಿದೆಯಲ್ಲ ಈ ವ್ಯವಸ್ಥೆ, ಇದರ ವಿರುದ್ಧವಾಗಿ ಒಂದು ಎಚ್ಚರಿಕೆ ಅಥವಾ ಒಂದು ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಈ ಒಂದು ಕವನದಲ್ಲಿ ಕವಿಯತ್ರಿಯವರು ಮಾಡಿದ್ದಾರೆ. ನಿಜಕ್ಕೂ ಇದು ಒಂದು ಅದ್ಭುತವಾಗಿರತಕ್ಕಂಥ ಒಂದು ಕವನ ಅಂತ ತಿಳ್ಕೊಂಡು ನಾವು ಇಲ್ಲಿ ಹೇಳ್ಬೋದು. ಪ್ರೀತಿಯ ವಿದ್ಯಾರ್ಥಿನಿಯರೇ, ಈ ಕವನವನ್ನು ಕೇಳಿಯಾದ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಭಾವಾರ್ಥವನ್ನು, ಅದರ ಆಶಯವನ್ನು ಟಿಪ್ಪಣಿ ರೂಪದಲ್ಲಿ ಬರೆದಿಟ್ಕೊಂಡ್ರೆ ನಾಳೆ ಪರೀಕ್ಷಾ ಸಂದರ್ಭದಲ್ಲಿ ನಿಮಗೆ ಅತ್ಯಮೂಲ್ಯವಾಗಿ ಉಪಯುಕ್ತಕ್ಕೆ ಬರುತ್ತೆ. ಹಾಗಾಗಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.